ಮುಂದಿನ ಸುದ್ದಿ. 100 ದಿನ ಪೂರೈಸಿರುವ ಸಂಭ್ರಮದಲ್ಲಿರುವ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಳಿಸಿತ್ತು, ಆದರೆ ಗ್ಯಾರಂಟಿಗಳನ್ನು ವಿಳಂಬ ಮಾಡುವಲ್ಲಿ ಸರ್ಕಾರ ಎಡವಿದೆ, ದಿಕ್ಕು ತಪ್ಪಿದೆ ಎಂದು ಬಿಜೆಪಿ ಆರೋಪಿಸಿದ್ದು 100 ದಿನ 100 ವೈಫಲ್ಯ ಶೀರ್ಷಿಕೆಯಲ್ಲಿ ಚಾರ್ಜ್ ಶೀಟ್ ಅನ್ನು ಬಿಡುಗಡೆ ಮಾಡಿತ್ತು. ಇದರಲ್ಲಿ ಸರ್ಕಾರದ ವಿರುದ್ಧ ವರ್ಗಾವಣೆ ದಂಧೆ, ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿತ್ತು. ಇನ್ನು ಇದಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ನನ್ನ ಮೇಲಿನ ಆರೋಪ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ಆಗ್ತೀನಿ, ಹೀಗನ್ಬಿಟ್ಟು ಬಿಜೆಪಿಗೆ ಸವಾಲು ಹಾಕಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಬಿಜೆಪಿಯವರು ಆರೋಪ ಸಾಬೀತು ಮಾಡಲಿ, ಇವರದ್ದನ್ನು ಬಿಚ್ಚೋ ಕಾಲ ಬಂದೇ ಬರುತ್ತೆ, ಹಾಗೆ ಬಿಚ್ಚುತ್ತೀನಿ ಅಂತವ್ರೆ. ನನ್ನ ಮೇಲಿನ ಆರೋಪ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಎಂದು ಸವಾಲು ಹಾಕುವ ಮೂಲಕ ಬಿಜೆಪಿ ಆರೋಪಗಳಿಗೆ ತಿರುಗೇಟು ನೀಡಿದ್ದಾರೆ. 100 ದಿನಗಳಲ್ಲಿ 4 ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ್ದೇವೆ, ಮೊದಲ ಕ್ಯಾಬಿನೆಟ್ನಲ್ಲೇ ಎಲ್ಲ ಗ್ಯಾರಂಟಿ ಇತ್ಯರ್ಥ ಮಾಡಿದ್ದೇವೆ, ಬಿಜೆಪಿಯವರದ್ದು ಭರವಸೆ ನಮ್ಮದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಒಂದು ಕಡೆ ಒಂಥರ ಕಾಮಿಡಿ ಕರ್ನಾಟಕ ಬಿಜೆಪಿ ಇವಾಗ. 100 ದಿನ ಪೂರೈಸಿದ್ದು ಕಾಂಗ್ರೆಸ್ ಸರ್ಕಾರ, 100 ದಿನ ಪೂರೈಸಿದ ಕಾರ್ಯಕ್ರಮ ಮಾಡಿದ್ದು ಬಿಜೆಪಿಯವರು. ಏನಂತ, 100 ದಿನದಲ್ಲಿ 100 ಅವಾಂತರಗಳು, 100 ಎಡವಟ್ಟುಗಳು ಮತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ, ದರದ ವರ್ಗಾವಣೆ, ಕಮಿಷನ್ನು, ಮತ್ತೊಂದು ಮಗದೊಂದು ಅಂತ. ಆದರೆ ಕಾಂಗ್ರೆಸ್ ಅವರು ಆರೋಪಿಸಿದ್ದು 100 ದಿನ ಆಯಿತು, ನಿಮ್ಮ ಕೈಲಿ ಒಬ್ಬ ವಿಪಕ್ಷ ನಾಯಕನನ್ನು ನೇಮಿಸೋಕ್ಕಾಗಲಿಲ್ಲ ಅಂತ. ಬಿಜೆಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಗೋವಿಂದ ಕಾರಜೋಳ ಅವರು ಪ್ರೆಸ್ ಮೀಟ್ ಮಾಡಿ ಖಾಸಗಿ ಹೋಟ್ಲಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪಗಳ ಸಾಲು ಸಾಲು ಪಟ್ಟಿಯೇ ಇತ್ತು. ಅದಕ್ಕೆ ಪ್ರತಿಕ್ರಿಯಿಸಿರುವಂಥ ಡಿ ಕೆ ಶಿವಕುಮಾರ್ ಅವರು, ನನ್ನ ವಿರುದ್ಧದ ಆರೋಪನೇನಾದ್ರು ಒಬ್ಬರು ಪ್ರೂವ್ ಮಾಡಿಬಿಟ್ರೆ, ಒಂದು ಸಿಂಗಲ್ ಡಾಕ್ಯುಮೆಂಟು ಎವಿಡೆನ್ಸು ತಗೊಬಂದು ರಾಜಕೀಯ ನಿವೃತ್ತಿ ಕೊಡ್ತೀನಿ ಅಂತ ಆವಾಜ್ ಹಾಕೋರು. ಈ ಹಿಂದೆ ಕೂಡ ಈ ಚಾಲೆಂಜನ್ನು ಮಾಡಿದರು, ನಾನು ಕೂಡ ರೆಡಿ, ನೀವು ರಾಜಕೀಯ ಬಿಟ್ಟೋಗಕ್ಕೆ ರೆಡಿನಾ ಅಂತ. ಈಗ ಕೂಡ ಬಹಿರಂಗವಾಗಿಯೇ ಬಿಜೆಪಿಗೆ ಸವಾಲನ್ನು ಹಾಕಿದ್ದಾರೆ. ನನ್ನ ವಿರುದ್ಧದ ಆರೋಪ ಮಾಡ್ತಿದ್ರಲ್ಲ, ಒಂದೇ ಒಂದು ದಾಖಲೆ ಅಂತ ಅಂದ್ಕೊಡಿ, ರಾಜಕೀಯ ನಿವೃತ್ತಿ ಕೊಡ್ತೀನಿ ಅಂತ. ಎಸ್, ನಾವು ಜನರ ಪರವಾಗಿ ಕೆಲಸ ಮಾಡ್ತಿದ್ದೀವಿ, 100 ದಿನದಲ್ಲಿ 4 ಗ್ಯಾರಂಟಿ ಯೋಜನೆಯನ್ನು ಪೂರೈಸಿದ್ದೀವಿ, ನಿಮ್ಗೆ ಏನು ಮಾಡೋಕ್ಕೆ ಸಾಧ್ಯ, ರಾಜ್ಯಾಧ್ಯಕ್ಷರ ನೇಮಕ ಮಾಡೋಕ್ಕೂ ಆಗ್ತಾ ಇಲ್ಲ ಅಂತ ಗುಡುಗಿದ್ದಾರೆ.